ಈಗ ನಾನು ಬಾಲಶೋಭಾ ಅನ್ನೋ ಒಂದು ಪ್ರಾಡಕ್ಟ್ ಬಗ್ಗೆ ಹೇಳ್ತಾ ಇದ್ದೀನಿ. ಬಾಲಶೋಭಾ ಅಂತ ಹೇಳಿದ್ರೆ ಮಕ್ಕಳಿಗೆ ಕೊಡುವಂಥದ್ದು, ಬಾಲಶೋಭಾ ಅನ್ನೋಂಥದ್ದು ಇದು ಮಕ್ಕಳಿಗೆ ಒಂದು ಆಪಿಟೈಸರ್ ಆಗಿ, ಮಕ್ಕಳು ಊಟನೇ ಮಾಡೋದಿಲ್ಲ ಅಂತ ತುಂಬಾ ಜನ ಕಂಪ್ಲೇಂಟ್ ಮಾಡ್ತಾ ಇರ್ತಾರೆ. ಆಮೇಲೆ ತುಂಬಾ ಮರವು ಮಕ್ಕಳಿಗೆ ನೆನಪಲ್ಲಿ ಇರೋದಿಲ್ಲ ಅಂತ ಆ ಥರ ಎಲ್ಲ ಹೇಳ್ತಾರೆ. ಸೊ ಹಾಗಾಗಿ ಈ ಔಷಧವನ್ನು ಉಪಯೋಗಿಸೋದ್ರಿಂದ ಅವರಿಗೆ ಒಂದು ಮೆಮೊರಿ ಇಂಪ್ರೂವ್ ಆಗುತ್ತೆ. ಯಾಕೆಂದ್ರೆ ಇದರಲ್ಲಿ ಮುಖ್ಯವಾಗಿ ಬ್ರಾಹ್ಮಿ ಅನ್ನೋ ಒಂದು ಪದಾರ್ಥ ಇದೆ, ಮತ್ತೆ ಬಜೆ ಅನ್ನೋ ಒಂದು ಪದಾರ್ಥ ಇದೆ, ಹಾಗೆ ಸುಮಾರು ಹಲವಾರು ದ್ರವ್ಯಗಳನ್ನ ಹಾಕಿ ತಯಾರು ಮಾಡಿರುವಂತ ಒಂದು ಉತ್ಪನ್ನ ಇದು. ಅದೆಲ್ಲ ಇರೋದ್ರಿಂದ ಏನಾಗುತ್ತೆ, ಮಕ್ಕಳಲ್ಲಿ ಒಂದು ಮೆಮೊರಿ ಚೆನ್ನಾಗುತ್ತೆ, ಆಮೇಲೆ ಇಮ್ಯುನಿಟಿ ಚೆನ್ನಾಗುತ್ತೆ, ಅವರಿಗೆ ಒಂದು ಹಸಿವು ಚೆನ್ನಾಗಿ ಹೆಚ್ಚಾಗಿ ಆಗುತ್ತೆ, ಸರಿಯಾದ ಪ್ರಮಾಣದಲ್ಲಿ ಅವರ ದೇಹ ತೂಕ, ದೇಹದ ಬೆಳವಣಿಗೆ ಅದೆಲ್ಲ ತುಂಬಾ ಚೆನ್ನಾಗುತ್ತೆ. ಸೊ ಹಾಗಾಗಿ ಇದನ್ನ ಮಕ್ಕಳಿಗೆ 1 ವರ್ಷದಿಂದ 15 ವರ್ಷ ವಯಸ್ಸಿನ ತನಕ ಇದನ್ನ ಪ್ರತಿನಿತ್ಯ 1-5 ml ಹಾಗೆ ಮಕ್ಕಳಿಗೆ ಇದನ್ನ ಕೊಡ್ತಾ ಬರಬಹುದು.